Namasuryay Chandraya Mangalaya Buddhaya cha Guru Shukra Shanibhyascha Rahave Rahave Ketave Namah. Dhimahi Dhiyo Yona Prachodayat Dhiyo Yona Prachodayat Yalla Nanna Sasamskrita YouTube video vikshakarige Shubhodaya Hagu ಸುಸ್ವಾಗತ ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಈಗ ಸರಿಯಾಗಿ 8:17 ಇಂದು 11th January 2023 ಬುಧವಾರ ಮಹಾಸಂಚಿಕೆ ನಂಬರು 2039 ಇದರಲ್ಲಿ ಗಾಯತ್ರಿ ಮಂತ್ರ ಮಹಿಮೆ ವೈಜ್ಞಾನಿಕ ಚಿಂತನೆ ಪಾರ್ಟ್ 109 ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಪೂರ್ವಭಾವಿಯಾಗಿ ಇದನ್ನು ಶ್ರೀರಂಜನಿ ರಾಗದಲ್ಲಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಓಂ ಭೂರ್ಭುವಸ್ವ ತತ್ ಸವಿತುರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಇದು ಶ್ರೀರಂಜನಿಯಲ್ಲಿ ಆರಂಭವಾಗಿ ಇದನ್ನು ಈ 109 ಸಂಚಿಕೆ ಗಾಯತ್ರಿ ಮಂತ್ರ ಮಹಿಮೆ ಮತ್ತು ವೈಜ್ಞಾನಿಕ ಚಿಂತನೆಯನ್ನು ಮುಂದುವರಿಸ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ಆ ನಿತ್ಯ ನಾವು ಹೇಗೆ ಅಂದರೆ ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಆ ನಿಷಾದ ಯಾವ ರೀತಿ ಸ್ವರೂಪದಲ್ಲಿ ಎಲ್ಲ ಹೇಳ್ಕೊ ಅದು ಬಹಳ ಇಷ್ಟ ಆಗಿಬಿಟ್ಟಿದೆ ನಿಮಗೆಲ್ರಿಗೂ ಕೂಡ. ಅದು ನಿರ್ಗುಣ ನಿಷ್ಕ್ರಿಯ ನಿತ್ಯ ನಿತ್ಯತೃಪ್ತ ನಿರಂಜನ ನಿರ್ವಿಕಾರ ನಿರಾಕಾರ ನಿತ್ಯಮುಕ್ತ ಮತ್ತು ನಿರ್ಮಲವಾದ ಪರಬ್ರಹ್ಮ ಸ್ವರೂಪ. ನಾನು ನೋಡಿ ಎಷ್ಟು ನಮ್ಮ ವಿಡಿಯೋ ವೀಕ್ಷಕರು ಎಷ್ಟು ಅಟೆಂಟಿವ್ ಆಗಿರ್ತಾರೆ ಅಂದರೆ ಸರ್ ನೀವು 7 ಹೇಳಿದ್ರಿ ಎಣಿಸ್ಕೊಂಡು 9 ಬರುತ್ತೆ ನಿಮ್ಮ ನಂಬರು ಒಂದು. ನಾನು ನವಾವರಣದ ಬಗ್ಗೆ ಯಾವಾಗಲೂ ಹೇಳ್ತೀನಿ 9 ಇರ್ತೆ ನಿಜ 9 ಬರುತ್ತೆ. ಅದಕ್ಕೆ ಅದನ್ನು ಮೊದಲೇ
ನಮ್ಮ ಸಂಸ್ಕೃತ ವಿಡಿಯೋ ವೀಕ್ಷಕರು ಪ್ರತಿಯೊಂದನ್ನು ಕೂಡ ಎಷ್ಟು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾರೆ ಅಂದರೆ ಇದು ಮಹಾತಾಯಿ ಕೃಪೆಯಿಂದ ಏನಾಗ್ತಿದೆಯೋ ಅದು ರೀಚ್ ಆಗ್ತಾ ಇದೆ ಅನ್ನೋದು ನಮಗೊಂದು ಆನಂದ ಕೊಟ್ಟಿರತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಭರ್ಗಸ್ ಅನ್ನೋ ಶಬ್ದಕ್ಕೆ ಹೋಗೋಣ ಮುಂದೆ. ಭರ್ಗಸ್ ಶಬ್ದವು ಸಕಾರ ಅಂತ ನೋಡಿ, ಅಲ್ಲೂ ಅಂದರೆ ಜೀವನನೇ ನಾವು ಪಾಸಿಟಿವ್ ಆಗಿ ತಗೋಬೇಕು. ಸಕಾರ ಅಂತ ಸಕಾರಾತ್ಮಕ ಮನೋಭಾವನೆ ಇದ್ದುಬಿಟ್ರೆ ನಾವು ಮಾಡೋ ಯಾವುದೇ ಧರ್ಮದ ಕೆಲಸ ಇರಲಿ, ಧರ್ಮಕ್ಕೆ ಧರ್ಮ ನಮ್ಮ ಧರ್ಮದಿಂ ಗೆಲ್ಲುವುದೇ ಮರ್ಮ ಅಂತ ಹೇಳಿಬಿಡ್ತೆ. ಅಂದರೆ ಎಲ್ಲವೂ ಕೂಡ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ, ಯಾವ ಧರ್ಮನೂ ಕೆಟ್ಟದ್ದು ಹೇಳಿರೋದಿಲ್ಲ. ಈ ಮನುಷ್ಯ ಅದನ್ನು ಇಂಟರ್ಪ್ರಿಟ್ ಮಾಡಿಕೊಂಡು ಅದಕ್ಕೆ ಸೆಣಸಾಟವೇ ಹೊರತು ಮೂಲ ಧರ್ಮದಲ್ಲಿ ಯಾವತ್ತು ಕೊಳಕಿಲ್ಲ ಅಂತ ಇದು ಯೂನಿವರ್ಸಲ್ ಟ್ರೂತ್. ಆ ದೃಷ್ಟಿಯಿಂದ ಇಲ್ಲಿ ಭರ್ಗಸ್ ಶಬ್ದವು ಸಕಾರ ಅಂತ ಅಂದರೆ ನಾವು ತಗೊಳ್ಳೋದು, ವಿ ಶುಡ್ ಆಲ್ವೇಸ್ ಥಿಂಕ್ ಪಾಸಿಟಿವ್. ಆ ದೃಷ್ಟಿಯಿಂದ ಇದು ಇದಕ್ಕೆ ನಪುಂಸಕಲಿಂಗ ಅಂತಲೂ ಕರೀತಾರೆ. ತತ್ ಅಂದರೆ ಅದು ನ್ಯೂಟ್ರಲ್ ಜೆಂಡರ್, ಇದು ಯಾವ ಕಡೆಗೂ ಬರೋದಿಲ್ಲ ಅಂದರೆ ಇಟ್ ಎಲ್ರಿಗೂ ಇದು ಸರ್ವಸಮ್ಮತ. ಆದ್ದರಿಂದ ತೇಜಸ್ ಎಂಬ ಅರ್ಥವನ್ನು ಕೊಡುತ್ತದೆ. ತೇಜಸ್ ಯಾರಿಗೆ ಬೇಡ ಅಂದರೆ ಕಾಂತಿ, ಪರಮಾತ್ಮನು ನಮ್ಮ ಅಂತಿಮ ಗುರಿ. ಎವ್ರಿಬಡಿ ನಮ್ಮ ಟೋಟಲ್ ಡೆಸ್ಟಿನೇಷನ್ ದಿ ಎಂಡ್ ಈಸ್ ನಾವು, ಯಾಕೆಂದರೆ ಅಲ್ಲಿಂದ ಮೂಲದಿಂದ ಬಂದಿರ್ತೀವಿ. ಇಲ್ಲಿ ನಾವು ಸೃಷ್ಟಿಯಾಗಿರುತ್ತೆ, ಎಷ್ಟೋ ವ್ಯಾಪಾರ ಇಲ್ಲಿ ಸ್ಥಿತಿ, ನಂತರ ಆ ಗುರಿಗೆ ಹೋಗಿ ತಲುಪ್ತೇವೆ. ಇದು ತುಂಬ ಯಾವ ವಿಜ್ಞಾನ ಅಲ್ಲ, ಯಾವುದೇ ಹೇಳೋದು ಅದನ್ನೇ. ನಮ್ಮ ಎಲ್ಲೋ ಒಂದು ಕಡೆ ನಾವು ನಾಸ್ತಿಕರು ಆಸ್ತಿಕರು ಯಾವುದೂ ಇಲ್ಲಿ ಮುಖ್ಯ ಅಲ್ಲ. ಇಲ್ಲಿ ನಾವು ಹುಟ್ಟಿರೋದು ನಿಜ, ಈಗ ನಾವು ಎಲ್ಲಿವರೆಗೂ ಉಸಿರಾಡ್ತೇವೆ ಅದು ಬದುಕಿರೋದು ನಿಜ, ನಂತರ ಹುಟ್ಟಿದ್ದು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ನಮ್ಮ ಎಂಡು ಒಂದು ಅಂತೂ ಗೊತ್ತಿರುತ್ತೆ ಎಲ್ರಿಗೂ, ಎಂದು ಎಲ್ಲೋ ಒಂದು ಕಡೆಯಿಂದ ಬಂದಿದ್ದೀವಿ. ಅದು ಇನ್ನು ಪರಮಾತ್ಮ ಅಂತಲೂ ಹೇಳೋದು ಬೇಡ, ಎಲ್ಲೋ ಒಂದು ಕಡೆಯಿಂದ ತಾನೇ ಬಂದಿರೋದು. ಅದು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಆ ಎಲ್ಲೋ ಒಂದು ಕಡೆಗೆ ಹೋಗಿ ಅಲ್ಲಿ ಹೋಗಿ ಸೇರ್ಕೋತೀವಿ. ಅದಕ್ಕೆ ಇದನ್ನ ನಪುಂಸಕಲಿಂಗ ಅಂತ ಕರೀತೀವಿ. ಅಂದರೆ ನ್ಯೂಟ್ರಲ್. ನಾವು ಎಷ್ಟೋ ಸಂದರ್ಭದಲ್ಲಿ ಯಾವುದೋ ಒಂದು ಡಿಸ್ಪ್ಯೂಟು, ಒಬ್ಬರ ಮನಸ್ಸಿಗೆ ಯಾವುದೋ ಒಂದು ಇವರು ಹೇಳಿದ್ದು ಅವ್ರಿಗೆ ಇಷ್ಟ ಆಗೋಲ್ಲ, ಅವಾಗ ಏನಾಗ್ತಾರೆ, ತಟಸ್ಥ ನೀತಿ ಅಂತ ಏನೂ ಹೇಳೋಕ್ಕೋಗಲ್ಲ. ಇದು ಎಷ್ಟೋ ಕೋರ್ಟ್ಗಳಲ್ಲೂ ಆಗಿದೆಯಂತೆ. ನಾನು ನೆನ್ನೆ ದಿವಸ ಒಬ್ಬರು ಮಾತಾಡಿದಾಗ ನೋಡಿ, ಇದು ನೋಡಿದ್ರೆ ಅದು ಇಟ್ಸ್ ಅವ್ರಿಗೆ ಜಡ್ಜಿಗೆ ಬಿಟ್ಟಿದ್ದ ಇದು. ಆ ಕೋರ್ಟಲ್ಲಿ ಅವ್ರು ಹಾಗೆ ಹೇಳೋದು, ಇಲ್ಲಿ ಯಾವಕ್ಕೋ ನಮಗೆ ಇದು ಇವ್ರು ಹೇಳೋದು ಸರಿ ಅನಿಸುತ್ತೆ ಅಂದರೆ ಅದು ನಿಜವಾದ ನ್ಯಾಯ. ಇಲ್ಲಿ ನಾನು ಇದಕ್ಕೆ ಕರೆಕ್ಟಾಗಿ ಖಡಕ್ಕಾಗಿ ಇವ್ರು ಸರಿ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕೆ ನಂಗೆ ಆಗ್ತಾ ಇಲ್ಲ. ಸೊ ಇದು ಕರೆಕ್ಟ್ ಅಂತಲೇ ಅನಿಸುತ್ತೆ, ಇದು ನನ್ನ ವ್ಯಾಪ್ತಿಯಲ್ಲಿ ಇದು ಸರಿ ಇಲ್ಲ, ನೀವು ಹೈಯರ್ ಕೋರ್ಟ್ಗೋ ಮತ್ತೊಂದಕ್ಕೋ ಏನು ಬೇಕೋ ಮಾಡ್ಕೊಳ್ಳಿ ಅಂತ. ಅಂದರೆ ಕೆಲವು ಸಂದರ್ಭದಲ್ಲಿ ಸತ್ಯದ ಸ್ವರೂಪ ಹಾಗಿರುತ್ತೆ, ಅರ್ಥವಾಗದೇ. ಯಾಕೆಂದರೆ ಆ ಜಡ್ಜು ಕೂಡ ಒಬ್ಬ ಮನುಷ್ಯ, ಅವ್ರಿಗೂ ಮನಸ್ಸಿರುತ್ತೆ. ಆದ್ದರಿಂದ ಆ ರೀತಿಗೆ ಅಪರೂಪ ಆ ಥರ ಜಡ್ಜ್ಮೆಂಟ್ ಬರೋದು. ಬಂದಾಗ ಇದು ಅದಕ್ಕೆ ಇನ್ನೊಂದು ಸತಿ ಪರಿಶೀಲನೆಗೆ ಅವಕಾಶ ಇದೆ, ಇದಕ್ಕೇನು ಜಡ್ಜ್ಮೆಂಟ್ ಕೊಡೋದಿಲ್ಲ. ಹಾಗಂತ ಬಿ ರಿಪೋರ್ಟು ಹಾಕೋಲ್ಲ, ಇದಕ್ಕೆಲ್ಲ ಏನು ಹುರುಳಿಲ್ಲ ಅಂತಲೂ ಹೇಳಿಲ್ಲ. ಏನೇನು ಆಗಿದೆಯೋ ಅದಷ್ಟು ರಿಪೋರ್ಟ್ನ ಅವ್ರು ಕೊಟ್ಬಿಟ್ಟು ಇದು ನನ್ನ ವ್ಯಾಪ್ತಿಲಿ ಇಷ್ಟೇ ನನಗೆ ಅಂತ. ಇದು ನೋಡಿ ಅದು ನ್ಯಾಯ ನಿರ್ಣಯ ಅನ್ನೋದಕ್ಕೆ ಮುಂದಕ್ಕೆ ಹೇಳ್ತಾರೆ. ಪರಮಾತ್ಮನು ನಮ್ಮ ಅಂತಿಮ ಗುರಿ ಸರಿ, ಸೂರ್ಯಬಿಂಬವು ಅವನ ಸಂಕೇತ. ಸೂರ್ಯ ಅಂದಮೇಲೆ ನಮಗೆ ಬಿಂಬ ಇದ್ದೇ ಇರುತ್ತೆ, ಅದು ಬಿಂಬ ನಾವು ಪ್ರತಿಬಿಂಬ. ಅದೇ ಭರ್ಗ, ಇದು ಪರಶಿವನ ವಿಶೇಷನಾಮ. ಭರ್ಗೋ ದೇವಸ್ಯ ಧೀಮಹಿ ಅಂದಾಗ ಭರ್ಗ ಅಂದರೆ ಇನ್ನೊಂದು ಪರ ಈಶ್ವರನಿಗೆ, ಈಶ್ವರ ಅಂದರೆ ಇಡೀ ಯೂನಿವರ್ಸನ್ನು ಕಾಪಾಡೋನು ಈಶ್ವರ. ಅದರಿಂದ ಸೂರ್ಯನ ಬಿಂಬ ಅವನ ಸಂಕೇತ, ಅದೇ ಭರ್ಗ, ಇದು ಪರಮಶಿವನ ವಿಶೇಷನಾಮ. ಅದಕ್ಕೆ ಹರಸ್ ಮರೋ ಹರೋ ಭರ್ಗ ಅನ್ನುತ್ತೆ ಅಮೃಕೋಶದಲ್ಲಿ. ತೈತ್ತಿರಿಯ ಅರಣ್ಯಕ ಮತ್ತು ಶತರುದ್ರಿಯಗಳಲ್ಲಿ ಆದಿತ್ಯಮಂಡದಲ್ಲಿ ಹೊಳೆಯುವವನು ಪರಶಿವನೆಂದು ಹೇಳಲಾಗಿದೆ. ನಾವು ಇದನ್ನು ಆದಿತ್ಯ ಹೃದಯದ ನಾವು ನೂರಾರು ಸಂಚಿಕೆ ಮಾಡಿದಾಗ ಆಗಲೂ ಹೇಳಿದ್ದೀವಿ, ಆಮೇಲೆ ಶತರುದ್ರಿಯ ಹೇಳುವಾಗಲೂ ಇದರ ಬಗ್ಗೆ ವಿಶೇಷವಾಗಿ ಹೇಳಾಗಿದೆ. ಇನ್ನು ಭರ್ಗಸ್ ಶಬ್ದದಿಂದ ಆದಿತ್ಯನಿಗೂ ಅಂತರ್ಯಾಮಿಯಾದವನು ಜ್ಯೋತಿರ್ಮಯನು ಎಂದು ಪ್ರತಿಪಾದಿತವಾಗುತ್ತದೆ. ಅಂದರೆ ಒಳಗಡೆ ಇರತಕ್ಕಂಥ ಶಕ್ತಿ, ಆ ಸೂರ್ಯನಿಗೂ ಒಂದು ಶಕ್ತಿ ಬೇಕು. ಆ ಸೂರ್ಯನ ಶಕ್ತಿ ಯಾರು ಅಂದರೆ ಪರಬ್ರಹ್ಮ ಸ್ವರೂಪಿಣಿಯಾದ ಆ ಪ್ರಕೃತಿ ಮಾತೆ, ಅವನಿಗೆ ಶಕ್ತಿ ಬೇಕಲ್ಲ. ಅದರಿಂದ ಆ ಮೂಲಕ್ಕೆ ಹೋಗಿ ಅಲ್ಲಿ ಈ ಶಬ್ದದಿಂದ ಆದಿತ್ಯನಿಗೂ ಅಂತರ್ಯಾಮಿಯಾದವನು ಜ್ಯೋತಿರ್ಮಯನು ಎಂದು ಪ್ರತಿಪಾದಿತವಾಗುತ್ತದೆ. ಭರ್ಗಃ ಶಬ್ದಕ್ಕೆ ದೀಯೋ ಯೋನಃ ಎಂಬ ಗಾಯತ್ರಿ ಮಂತ್ರದ ಮೂರನೇ ಪಾದದಲ್ಲಿರುವ ಯೋ ಅಲ್ಲಿ
ವಿಶೇಷ ರೂಪದಿಂದ ಅನ್ವಯ ಮಾಡಬೇಕು. ಅಲ್ಲಿ ಆ ಯೋ ಅನ್ನೋದು ಸೇರಿಸ್ಕೊಳ್ಳೋದು ಹೇಗೆ ಅಂದರೆ, ನಿರುಕ್ತ ಭಾಷ್ಯ ಮತ್ತು ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥದ್ದು, ಅದರಲ್ಲಿ ಬಾ ಧಾತು ಗತಿಯ ಅರ್ಥದಲ್ಲಿ, ಗತಿ ಅಂದರೆ ಎಂಟು, ನಿನಗೊಂದು ಗತಿ ಕಾಣಿಸ್ತೀವಿ ಅಂತೀವಲ್ಲ, ಅಂದರೆ ಇಲ್ಲಿ ಬಾ ಅಂದರೆ ಒಂದು ಬೆಳಕು, ಬೆಳಕು ಎಲ್ಲೋ ಒಂದು ಕಡೆ ಪ್ರತಿಫಲನ, ಅದಕ್ಕೆ ಅಲ್ಲಿ ಆಬ್ಜೆಕ್ಟ್ ಮುಟ್ಟಿದ ಮೇಲೆ ಇನ್ನೊಂದು ಬೆಳಕು ಬರ್ತಿರುತ್ತೆ, ಅದಕ್ಕೆ ಎಂಡಿಲ್ಲ. ಆದ್ದರಿಂದ ಯಾವನು ತನ್ನ ಕಿರಣಗಳಿಂದ ಗತಿಯುಳ್ಳವನಾಗಿರುವನೋ, ಪ್ರವೇಶ ಮಾಡಬಲ್ಲನೋ, ಅಥವಾ ಯಾವನು ಸಂಸಾರವನ್ನು ಸುಟ್ಟು ಹಾಕುವವನೋ, ಆತನು ಬರ್ಗನು. ನೋಡಿ, ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಏನು ಅಂದರೆ, ನಮ್ಮದು ಆಬ್ಜೆಕ್ಟ್ ಒಂದಿರುತ್ತೆ, ಯಾವುದೋ ಒಂದು. ಉದಾಹರಣೆಗೆ ಸಣ್ಣ ಲೌಕಿಕ ಉದಾಹರಣೆ ತೊಗೊಂಡ್ರೆ, ಒಂದು ಮನೆಯಲ್ಲಿ ದೋಸೆನೋ ರೊಟ್ಟಿನೋ ಹೋಟ್ಲಲ್ಲೋ ಎಲ್ಲ ಒಂದು ಕಡೆ ಮಾಡಿಕೊಡ್ತಾರೆ, ಅದಕ್ಕೊಂದು ಆಪ್ಟಿಮಮ್ ಲೆವೆಲ್, ಅದಕ್ಕೆ ಬೇಯಬೇಕು, ಸುಡಬಾರ್ದು, ಕರಕಲಾಗಬಾರ್ದು, ಎಷ್ಟು ಬೇಕು. ಸೊ ಅದು ಅದೇ ರೀತಿ ಇನ್ನು ಒಂದು ಸಣ್ಣ ನಾವು ಇಲ್ಲಿ ಮಾಡುವಾಗ, ಇನ್ನು ಸೂರ್ಯ ಎಷ್ಟು, ಆ ಬರ್ಗ ಎಷ್ಟು, ಯಾತ್ಯಾತ್ರ ಮೇಲೆ ಅದಕ್ಕೆ ನಾವು ಯಾವುದು ಎಷ್ಟು ಡಿಗ್ರೀಸು, 50 degrees ಹೈಯೆಸ್ಟು, ಎಷ್ಟೋ ಕೆಲವು ಕಡೆ ವೇಗರಿಸಿರುತ್ತೆ. ಅಂದರೆ ಇವನ್ನೆಲ್ಲವೂ ಕೂಡ ನಮ್ಮ ಸಂಸಾರದಲ್ಲಿ ಈ ರೀತಿ ತಾಪಗಳು ಬರ್ತಾನೇ ಇರುತ್ತೆ, ಇಲ್ಲ ತುಂಬ ಚಳಿ ಆಗಿರುತ್ತೆ. ನಿಜ, ಅದು ವೆದರು, ಯು ಕ್ಯಾನಾಟ್ ಕಂಪ್ಲೇನ್ ಅಗೇನೆಸ್ಟ್ ವೆದರ್ ಅಂತ. ನಮ್ಮನ್ನು ಕಾಪಾಡೋದೇನೆ, ನಿಮಗೆ ಚಳಿನೂ ಇರಬೇಕು, ಸೆಕೆನೂ ಇರಬೇಕು, ಮಳೆನೂ ಬೇಕು, ಗಾಳಿನೂ ಬೇಕು, ಎಲ್ಲನೂ ಬೇಕು ಅಂದಮೇಲೆ ನಾವು ಹೇಳಿದಂಗೆ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನಮಗೆ ನಾವೇ ಕಂಡುಹಿಡ್ಕೊಂಡಿರೋ ಏರ್ ಕಂಡೀಷನ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಅದು ಕಂಡೀಷನ್ಡ್ ಇರಲ್ಲ, ಅದು ಮಾಮೂಲಿ ಏರೇನೆ. ನಾವು ಏರ್ ಕಂಡೀಷನ್ನು, ನಾವು ಹೀಟರು, ಈ ಥರ ಎಲ್ಲ ನಾವು ಮಾಡಿಕೊಂಡಿರೋ ಒಂದು ಆಪರೇಟರ್ಸ್ ಹೊರತು ಬರ್ಗನಿಗೆ ಅದಿಲ್ಲ. ಬರ್ಗ ಎಂದರೆ ತೇಜ, ಪ್ರಕಾಶ, ಜ್ಞಾನ, ಯಾವುದು ನಿರುಪದ್ರವ, ನಿಷ್ಕ್ರಾಣ, ನಿರ್ಗುಣ, ಶುದ್ಧ, ಸಕಲ ದೋಷರಹಿತ, ಪರಿಪಕ್ವ ಪರಮಾರ್ಥ ವಿಜ್ಞಾನ ಸ್ವರೂಪವಾಗಿದೆಯೇ ಅದುವೇ ಬರ್ಗ. ಅಂದರೆ ಅವನು ನೈನನ್ ಚಿಂದಂತಿ ಶಸ್ತ್ರಾಣಿ ನೈನಂದ, ಅವನ ಪಾಡಿಗೆ ಅವನು ಸೂರ್ಯ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾನೆ. ಅದರಿಂದ ಎಲ್ಲವೂ ನಡೆಯುತ್ತೆ, ಎಲ್ಲ ಪಂಚಭೂತಗಳು ಕೂಡ ಸೂರ್ಯನ ಶಾಖದಿಂದಲೇ ಎಲ್ಲವೂ ಆಗೋದು. ಅದನ್ನ ಅವು ಅವು ಕೆಲಸ ಮಾಡುತ್ತೆ. ಇಲ್ಲಿ ಮೆಸೇಜ್ ಏನು ಅಂದರೆ, ನೀವು ಪಾಂಚಭೌತಿಕ ಶರೀರ ನಿಮ್ಮ ಏನು ಅಸೈನ್ ಆಗಿದೆಯೋ ಅದು ನಿಮ್ಮ ಕೆಲಸ ನಿಮ್ಮ. ನಾವು ಜಾಸ್ತಿ ಯಾಕೆ ನಮಗೆ ಘರ್ಷಣೆ ಜಾಸ್ತಿ ಆಗೋದು ಅಂದರೆ, ನಿತ್ಯ ಜೀವನದಲ್ಲಿ ವ್ಯಾಖ್ಯಾನಗಳಲ್ಲಿ ಹೇಳಿರೋದು, ಪುಸ್ತಕಗಳ ಔಟ್ಕಮ್ಮು, ವೈ ದೀಸ್ ಥಿಂಗ್ಸ್, ನಾವು ಪಂಚಭೂತಗಳ ಜೊತೆ ನಾವು ಯಾಕೆ ಕೋಆಪರೇಟ್ ಮಾಡ್ತಿಲ್ಲ ಅಂದರೆ, ನಾವು ಅದನ್ನು ಗೆಲ್ಲಕ್ಕೆ ಹೋಗ್ತೀವಿ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ ಎಂದಾಗ, ಅಂದರೆ ಇನ್ನೊಬ್ಬರನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ. ಯಾವಾಗಲೂ ನೀ ಹೇಳಿದ ಸರಿಯಿಲ್ಲ, ನಿನ್ನ ಮಾತು ಸರಿಯಿಲ್ಲ, ನಿನ್ನ ನಡವಳಿಕೆ ಸರಿಯಿಲ್ಲ, ಎಲ್ಲವೂ ನೀನು ನೀನು. ಅದರ ಬದಲು ನಾವೇನೇನು ಇನ್ನೊಬ್ರಿಗೆ ಆರೋಪ ಮಾಡ್ತೀವೋ ಅದೆಲ್ಲ ನನ್ನಲ್ಲಿ ಇದೆಯಾ ಅಂತ ಪ್ರಾಮಾಣಿಕವಾಗಿ ನೋಡಿಕೊಂಡ್ರೆ, ಇಲ್ಲಿ ಹೇಳೋದು ಅದೇ ಬರ್ಗ ಅಂದರೆ ಪ್ರಾಮಾಣಿಕ. ನಮಗೆ ನಿನ್ನೆ ಹುಡುಗರು ಒಬ್ಬರು ಈ ಬರ್ಗದ ಬಗ್ಗೆ ಹೇಳ್ತಿದ್ದಾಗ, ನೋಡಿ ಈಗಿನ ಮಕ್ಕಳಿಗೆ ಅವ್ರಿಗೆ ಬರ್ಗ ಅಂದರೆ ಹೋ ಅವರೇನು ತಿಳ್ಕೊಂಡ್ಬಿಟ್ಟಿದ್ರೆ ಬರ್ಗರ್ ಅಲ್ಲಿಂದ ಬಂದಿದ್ದೀನಿ ಅಂತ. ಒಂದು ಅದೊಂದು ಖಾದ್ಯ ವಸ್ತು, ನಾನು ಅದನ್ನು ತಿಂದಿಲ್ಲ, ನನಗೆ ಗೊತ್ತಿಲ್ಲ, ಆದರೆ ಅದು ಗೊತ್ತು, ಅದೊಂದು ವೆಸ್ಟರ್ನ್ ಫುಡ್ ಅದು ಅಂತ. ಈಗ ಇತ್ತೀಚೆಗೆ ಎಲ್ಲ ಕಡೆಲ್ಲೂ ಸಿಗುತ್ತೆ. ಸೊ ಇಲ್ಲಿ ಅದು ಅಷ್ಟೇ. ಆಮೇಲೆ ಒಂದು ಎಟಿಮಾಲಜಿಗೆ ಹೋಗಿ ನೋಡಿಕೊಂಡೆ, ಬರ್ಗ ಅಂದರೆ ಜಾಸ್ತಿ ಅದನ್ನು ಸುಟ್ಟಿರ್ತಾರೆ, ಅದೊಂಥರ ಕ್ರಿಸ್ಪ್, ಆ ಕ್ರಿಸ್ಪ್ನೆಸ್ ಬರೋದೇನೆ ಶಾಖ. ಇಲ್ಲಿ ನಾವು ಇಲ್ಲಿ ಗ್ಯಾಸಿಂದಲೋ ಎಲೆಕ್ಟ್ರಿಕ್ಕಿಂದಲೋ ಏನೋ ಸೋಲಾರ್ ಎನರ್ಜಿಯಿಂದಲೋ ಮಾಡ್ಕೋಬೋದು, ಬಟ್ ಮೂಲ ಯಾವುದು ಅಂದರೆ ಶಾಖ ಎಲ್ಲ ಬರೋದು ಅಲ್ಲಿಂದಲೇ. ಯಾಕೆಂದರೆ ಭೂಮಿ ರಾಪೋ ನಲೋ ಅನೇನೋ ನಭಃ, ಆ ದೃಷ್ಟಿಯಿಂದಲೂ ಕೂಡ ಬಕಾರವು ಸಮಸ್ತ ಲೋಕಗಳನ್ನು ಪ್ರಕಾಶಗೊಳಿಸುತ್ತದೆ. ಇದರಲ್ಲಿ ಏನು ಇಂಡಿಸ್ಪ್ಯೂಟಬಲ್ ಬಂದು ಯಾವ ನಮಗೆ ಜಾಸ್ತಿ ಕತ್ತಲಿರ್ಬೋದು, ಈಗ ಚಳಿಗಾಲದಲ್ಲಿ ಸ್ವಲ್ಪ ಕತ್ತಲು ಜಾಸ್ತಿ, ನಾಳೆ ಮಕರ ಸಂಕ್ರಾಂತಿ ಹೊತ್ತು ಆದಮೇಲೆ ಬೆಳಕು ಸ್ವಲ್ಪ ಜಾಸ್ತಿ ಆಗುತ್ತೆ, ಇನ್ನಾರು ತಿಂಗಳು. ಇದು ಒನ್ ಅವರ್ ಬೆಳಗ್ಗೆ ಲೇಟ್ ಆಗ್ಬೋದು, ಕತ್ತಲೆ ಟೈಮ್ ಆಗಿರುತ್ತೆ, ಆದರೆ ಇನ್ನೂ ಕತ್ತಲಿರುತ್ತೆ. ರಾತ್ರಿ ಸಂಜೆ ಹೊತ್ತು ಬೇಗ ಕತ್ತಲಾಗ್ಬಿಡುತ್ತೆ. ಇದು ಸ್ವಲ್ಪ ಚೇಂಜ್ ಆಗ ಅಂದರೆ ಅವನ ಪಾಡಿಗೆ ಅವನು 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 ಅವನಿಗೆ ಏನೇನು ಶಿಫ್ಟ್ ಇದೆಯೋ ಸೂರ್ಯ, ಆ ಶಿಫ್ಟ್ ಪ್ರಕಾರ ಚಾಚು ತಪ್ಪದೆ ನಡ್ಕೊಂಡು ಹೋಗ್ತಾನೆ. ನಾವು ನಡ್ಕೊಳ್ಳಲ್ಲ ಅನ್ನೋ ದೃಷ್ಟಿಯ ರಕಾರವು ಸಕಲ ಪ್ರಜೆಗಳನ್ನು ರಂಜನಗೊಳಿಸ್ತದೆ. ಬಾ ಹಾಗಾದರೆ ನಮ್ಮನ್ನು ನಾವೀಗ ಚಳಿ ಅಂದ್ಬಿಟ್ಟು ನಾವು ಹೊದ್ಕೊಂಡು ಮಲ್ಕೊಂಡ್ಬಿಡ್ತೀವಿ ತುಂಬ ಚಳಿಯಿಂದ. ಸೂರ್ಯ ಯಾವತ್ತಾರು ಒಂದು ಸ್ವಲ್ಪ ಚಳಿ ಆಗ್ತಾಯಿದೆ, ಅವನಿಗೂ ಎಲ್ಲ ಆಗುತ್ತೆ, ಅವನು ಒಂದು ಸೆಕೆಂಡ್ ಮಲ್ಕೊಳ್ಳಲ್ಲ. ಅದರಿಂದ ಸೃಷ್ಟಿಯನ್ನು ರಂಜನಗೊಳಿಸಿ ಗಕಾರವು ಬಾರಿ ಬಾರಿಗೂ ಸೃಷ್ಟಿಯನ್ನು ಲಯಗೊಳಿಸುತ್ತದೆ. ನೋಡಿ ಇಲ್ಲಿ ಅಂದರೆ ಬರ್ ಗ ಬ ರ
ಗ ಅದನ್ನು ಡಿಸೆಕ್ಟ್ ಮಾಡಿ ಗ ಈಕಾರವು ಭಾರಿ ಬಾರಿಯೂ ಸೃಷ್ಟಿ ಅಂದರೆ ಒಂದ್ಸತಿ ಸೂರ್ಯನ ಕಿರಣ ನಮಗೆ ಬಂದುಬಿಟ್ರೆ ಅವನು ವಾಪಸ್ ತೊಗೊಳ್ಳೋದು ಮುಗೀತದು ದಟ್ ದಿ ಎಂಡ್ ಅಂದರೆ ಕಂಟಿನ್ಯೂಸ್ ಫ್ಲೋ ವಿಲ್ ಬಿ ದೇರ್ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅದಕ್ಕೆ ನೀವು ಯಾವ ಯು ಪಿ ಎಸ್ ಹಾಕಿಸ್ಬೇಕಾಗಿಲ್ಲ ನೋ ಅದಕ್ಕೆ ಇದು ಆ್ಯನ್ಯುವಲ್ ಮೇಂಟೆನೆನ್ಸ್ ಕೊಡಬೇಕಾಗಿಲ್ಲ ಅವನ ಬ್ಯಾಡಗೆ ಅವನು ಮೇಂಟೈನ್ ಮಾಡ್ಕೋತಾನೆ ನಾವು ಅದಕ್ಕೆ ನಾವು ಆ್ಯನ್ಯುವಲ್ ಮೇಂಟೆನೆನ್ಸ್ಗೆ ಎಷ್ಟೋ ದುಡ್ಡು ಕೊಟ್ಬಿಟ್ಟಿದ್ದೀವಿ ಯು ಪಿ ಎಸ್ಗೆ ಅದೆಲ್ಲ ನಾವು ಮಾಡ್ಕೋಬೇಕು ಅವನಿಗೆ ಮೇಂಟೆನೆನ್ಸು ಅಕಸ್ಮಾತ್ ಅವನು ನಂಗೆ ಇದೊಂದು ನಿನ್ನೆ ಒಂದು ಪ್ರಶ್ನೆ ಬಂತು ನೋಡಿ ಭಾಳ ಚೆನ್ನಾಗಿದೆ ಸರ್ ನೀವು ಹೇಳ್ತಿರ್ತಿಲ್ಲ ಸಂಧ್ಯಾ ಒಂದೇ ಮಾಡೋದು ಒಂದು ಲೋಟ ನೀರು ಇಟ್ಕೊಳ್ಳೋದಷ್ಟೇ ಮಂತ್ರ ಹೇಳಿ ಅರ್ಘ್ಯ ಕೊಡೋದು ಅದು ಅವನಿಗೆ ತಲುಪತ್ತೆ ಅಂದರೆ ಅವನೇನಾದ್ರು ಕೇಳಿದಾನ ಅಂತ ಒಂದು ಹುಡುಗ ಕೇಳ್ತು ನಿಜವಾಗ್ಲು ನನಗೆ ಇದು ಕೂತ್ರ ತಕ್ಷಣ ಹೊಳಿಲೇ ಇಲ್ಲ ಕರೆಕ್ಟ್ ಅದು ಅನಿಸ್ತು ನೋಡಿ ಮೊದಲು ನಾವಿಲ್ಲದೆ ಹಾಕಿದ್ರೆ ಈ ಪ್ರಶ್ನೆ ನಾವೇನಾರು ನಮ್ಮ ಗುರುಗಳನ್ನೇ ಕೇಳಿದ್ರೆ ತಲೆಹರಟೆ ಹೇಳಿದಷ್ಟು ಮಾಡುವಂತ ಎರಡು ಒಂದು ಇದು ಅದು ಧರ್ಮದೇಟ್ ಬಿದ್ದಿರೋದು ನನಗೆ ಪ್ರಶ್ನೆ ನಮ್ಮ ಮಗ ಒಂದು ಪ್ರಶ್ನೆ ಕೇಳ್ತಾನೆ ಅಂತ ಪಾಪ ಕೊಟ್ಟರು ಅವ್ರ ತಂದೆ ನೀವು ಆ ಮೊದಲೇ ನಂಗೆ ಒಂಚೂರು ಹೇಳು ಇದ್ದರು ಸ್ವಲ್ಪ ಅವನು ಈ ಥರ ಪ್ರಶ್ನೆ ಕೇಳೋದು ಜಾಸ್ತಿ ಬೇಜಾರು ಮಾಡ್ಕೋಬೇಡಿ ಅಂತ ಯಾಕೆಂದ್ರೆ ಅವ್ರು ನೋಡ್ತಿರ್ತಾರೆ ನಾನು ಹೇಳಿ ಬೇಜಾರು ಮಾಡ್ಕೊಳ್ಳಿ ನಂಗೆ ನಗು ಬಂತು ಆಮೇಲೆ ನಂಗೆ ತಕ್ಷಣ ಹೌದಲ್ವಾ ನಾನು ನೀವು ತಿಂಕೆ ಮಾಡಿರಲಿಲ್ವಲ್ಲ ಎಲ್ಲರೂ ಸೂರ್ಯ ಕೇಳಿರೋದು ನೀವು ಇಷ್ಟೊಂದು ಉಪನಿಷತ್ತು ಅದು ಇದು ಹೇಳಿದ್ರೆ ಎಲ್ಲ ಕೇಳಿದ್ರೆ ಹೇಳಿ ಸರ್ ಪಾಪ ಆ ಹುಡುಗ ನನ್ನ ಟಾಂಟ್ ಮಾಡಬೇಕು ಅಂತ ಕೇಳಿಲ್ಲ ಅದನ್ನೂ ಹೇಳೋದು ನನಗೆ ಭಾಳ ಕ್ಯೂರಿಯಾಸಿಟಿ ಇದು ಎಲ್ಲಿದೆ ಅಂತ ಅದು ತಕ್ಷಣ ಉತ್ತರ ಹೇಳೋಕ್ಕಾಗಲಿಲ್ಲ ರಾತ್ರಿ ಎಲ್ಲ ತಲೆಕೆಟ್ಟೋಯ್ತು ನನಗೆ ಈಗ ನಾನು ಹೊಳೆದಿದ್ದು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಐ ಡೋಂಟ್ ನೋ ಈಗ ನಾನು ಹೇಳೋ ಉತ್ತರ 100% ಕರೆಕ್ಟ್ ಅಂತಲೂ ಗೊತ್ತಿಲ್ಲ ನನಗೆ ಗೊತ್ತಾಗಿದ್ದು ಹೇಳ್ತೀನಿ ಈಗ ನಿನ್ನ ನೋಡ್ತಾ ಇರೋರು ಸುಸಂಸ್ಕೃತ ವಿಡಿಯೋ ವೀಕ್ಷಕರು ನೀವು ಯೋಚನೆ ಮಾಡಿ ಅದಕ್ಕೆ ನಂಗೆ ತಿಳಿಸಿ ಏನು ಅಂದರೆ ನಾನು ಹೇಳಿ ನೋಡಪ್ಪ ಯಾರೂ ಏನೂ ಕೇಳಲ್ಲ ಯೂಶ್ವಲಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲೇ ನಾನು ತಿಳ್ಕೊಂಡ್ರೆ ಹೇಳಬೇಕಾದ್ರೆ ತಂದೆ ತಾಯಿಗಳು ಓದಿಸ್ತಾರೆ ಒಂದು ಕೆಲಸಕ್ಕೂ ಸೇರಿಸ್ತಾರೆ ಮದುವೆನೂ ಮಾಡ್ತಾರೆ ಅವರು ಯಾವ ತಂದೆ ತಾಯಿಗಳು ಕೂಡ ಅದರಲ್ಲೂ ಈ ಕಾಲದಲ್ಲಿ ನಾನು ಇಷ್ಟೆಲ್ಲ ನಿಂಗೆ ಮಾಡ್ತಾ ಇರೋದು ನೀ ನನ್ನ ಕೊನೆಗಾಲದಲ್ಲಿ ನೋಡ್ಕೊಳ್ಳಿ ಅಂತ ಯಾರು ಹೇಳಲ್ಲ ಗೊತ್ತಾಗೋಗಿದೆ ಕೊನೆಗಾಲದಲ್ಲಿ ಅವ್ರನ್ನ ಅವ್ರು ನೋಡ್ಕೊಳ್ಳ ಇನ್ನು ನಾವು ಇಂಡಿವಿಜುವಲ್ ಆಗಿ ಆ ಹುಡುಗನ ತಂದೆ ತಾಯಿ ಇರೋದ್ರಿಂದ ಹೇಳಿದೆ ಅವ್ರು ಏನಾದ್ರು ನಿಂಗೆ ಯಾವ ಥರ ಕಂಡೀಷನ್ ನೀನು ಹೋದ ಮುಂದೆ ಬಾ ಅಂತಾರೆ ಹೊರತು ನೀನು ನಿನ್ನ ಕಾಲ ಮೇಲೆ ನಿಂತ್ಕೋ ಅಂತ ಹೇಳ್ತಾರೆ ಇದು ನನಗನ್ಸಿದ್ದು ಒಂದು 99% ಸಮಂಜಸವಾದ ಉತ್ತರ ಸೊ ಅದರಿಂದ ನಮಗೆ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಂದರೆ ಇದು ಈ ಥರ ಪ್ರಶ್ನೆಗಳನ್ನು ನಾನು ತುಂಬ ಇಷ್ಟಪಡ್ತೀನಿ ವೆಲ್ಕಮ್ ಇಟ್ ಹಾಗೆ ನನಗೂ ಒಂದು ರೀತಿ ಏನಾಗುತ್ತೆ ನೆನಪಾಡಿ ನಾನು ನೋಡಿ ಈಗ ಅವನು ಕೇಳೋದು ಇಷ್ಟೇ ಭಾಳ ಇದಾಗಿ ಹೇಳ್ಕೊಂಡು ಹೊರಟೋಗ್ತಾ ಇದ್ದೆ ಹೌದು ಇನ್ಮೇಲಿಂದ ಸ್ವಲ್ಪ ಈ ರೀತಿ ತಾಟ್ ಅದೇ ಇಲ್ಲಿರೋದು ಭರ್ಗ ಅಂದರೆ ನಿಮಗೆ ಥಾಟ್ ಪ್ರೋಸೆಸ್ಸು ಇಂಪ್ರೂವ್ ಆಗಲಿ ನಿಮ್ಮ ಯೋಚನೆನ ಏನಿದೆಯೋ ಅದನ್ನೇ ಮಾಡಬೇಡಿ ಅಪ್ಪ ಹಾಕೋದಲ್ದ ಮರ ಅಂತ ನಿಮ್ಮ ಬುದ್ಧಿ ಏನು ನಿತ್ಯ ಜೀವನದಲ್ಲಿ ತಂದೆ ತಾಯಿಗಳು ನೋಡು ನಾನು ಹಾಗೆ ಬಾಳದೆ ಬದುಕಿದೆ ನನ್ನ ಕಾಲದ ಪರಿಸ್ಥಿತಿ ಆಗಿತ್ತು ನಿನಗಿದೆಲ್ಲ ಒದಗಿಸಿದ್ದೀವಿ ನೀನು ನಿನ್ನನ್ನು ಇದು ನಿನ್ನ ಉದ್ಧಾರ ನೀನು ಉದ್ಧಾರ ಆಗು ಅಂತ ಹೇಳ್ತಾರೆ ಅದರಿಂದ ಇಲ್ಲಿ ಯಾಕೆ ಹೇಳಿದೆ ಸೂರ್ಯಮಂಡಲ ಪುರುಷ ಮತ್ತು ಕಿರಣಗಳು ಎಂಬ ಮೂರು ಭಾಗದ ನಾಮಗಳು ಅಂದರೆ ಶುಕ್ಲ ಯಜುರ್ವೇದ ವಾಜಸ್ತೇ ಇದೆಲ್ಲ ಹೇಳಿದ್ದಾರೆ ಬಟ್ ಈ ರೀತಿ ಪ್ರಶ್ನೆಗಳನ್ನು ಅವ್ರಿಗೂ ಊಹೆಗೆ ಬಂದಿರಲಿಲ್ಲ ನನಗೆ ಬಂದಿರಲಿಲ್ಲ ಅದರಿಂದ ಇದೊಂದು ಇದೊಂದು ಭಾಳ ಇಷ್ಟ ನಮ್ಮ ಮುಂದಿನ ಸಂಚಿಕೆನ ಕಾತರದಿಂದ ನೋಡ್ತಾ ಇರ್ತೀವಿ ಈ ಥರ ಒಂದೊಂದು ಪ್ರಶ್ನೆಗಳನ್ನು ನಮಗೆ ಕೊಟ್ಟರೆ ಇದೇ ಈಗಿನ ಕಾಲದ ಪ್ರಶ್ನೋಪನಿಷತ್ತು ಅಂತ ನಾನು ಭಾವಿಸಿ ಶ್ರೀರಂಜನಿ ರಾಗದಲ್ಲಿ ನಾನು ಸಮಂಜಸವಾದ ಆದಷ್ಟು ಉತ್ತರ ಕೊಟ್ಟು ರಂಜಿಸಿದ್ದೇನೆ ಅಂತ ಭಾವಿಸಿ ಈ ಸಂಚಿಕೆಗೆ ನಾನು ಮಂಗಳ ಮಾಡ್ತೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ